ಡಿ ಕೊಡ್ರಿ ಇಲ್ಲೊಂದು ಡಿ ಕೊಡ್ರಿ. ಹಲೋ ಹಲೋ, ಎಲ್ಲಿದ್ದೀರೋ? ನೀನು ಎಲ್ಲಿದ್ಯಾ? ನಾನಾ? ಟೋಲ್ ಪಕ್ಕ ಟೀ ಅಂಗಡಿ. 2 ನಿಮಿಷ ಬಂದ್ವಿ ಅಲ್ಲೇ. ಯಾಕೆ ಆಡ್ಸಕ್ಕ ಇವೆಲ್ಲ ಬೇಕಾ? ಏನ್ ಸಿಕ್ಕುತ್ತೆ ಇದ್ರಿಂದ? ಏನ್ ಸಿಗುತ್ತಾ? ಎಜುಕೇಷನ್ ಇರಬೇಕು. ಇಲ್ಲಿಗೆ ಬರಬೇಕು ಅಂದ್ರೆ ಮೀಟ್ರ್ ಜೊತೆ ಬೀಜ ಕೂಡ ಗಟ್ಟಿ ಇರಬೇಕು. ಜನನಾದ್ರೆ ನಗ್ತಾರೆ, ಮರಣ ಆದ್ರೆ ಅಳ್ತಾರೆ. ಇಲ್ಲಿಗೆ ಬರೋರು ಸಾವಿಗೆದ್ರವರು. ಸತ್ರೆ ಸೂತ್ಕ ಅಂತಾರೆ, ಸಾಯಿಸಿದ್ರೆ ಸಾರ್ಥಕ ಅಂತಾರೆ. ಇಲ್ಲಿರೋರು ಸಾವನ್ನೇ ಎದುರಿಸೋರು. ಪ್ರೀತಿ ಕರುಣೆ ಅನುಕಂಪ ಇರೋ ಈ ಜಾಗನ ದೇವಾಲಯ ಅಂತೀವಿ. ಮನುಷ್ಯತ್ವ ಕಳ್ಕೊಂಡು ಮೃಗುತ್ತರ ಒರ್ಸೋ ಈ ಜಾಗನ ಮೃಗಾಲಯ ಅಂತೀವಿ. ಈ ಸಲ ಬಡ್ಡಿ ಬರಲಿಲ್ಲ, ಮಂಚ ಮುರಿದಿದ್ದೀನಿ. ಮುಂದಿನ ಸಲ ಬಡ್ಡಿ ಬರಲಿಲ್ಲ ಅಂದ್ರೆ ಕುರ್ಚಿ ಮುರಿತೀನಿ. ಹುಷಾರ್. ಇಲ್ಲಿ ಪುಣ್ಯ ತೂಕಕ್ಕಿಂತ ಪಾಪ ತೂಕನೇ ಹೆಚ್ಚು. ಬೆಂಗಳೂರಲ್ಲಿ ರೌಡಿಸಂ ಅನ್ನೋದು ರೋಡ್ ರೋಡ್ಗೂ ಗಲ್ಲಿ ಗಲ್ಲಿಗೂ. ಎಂ ಜಿ ರೋಡ್ ನಲ್ಲಿ ಹೆಣ್ಣು ಮಕ್ಕಳು ಮಿನಿ ಹಾಕೊಂಡು ತೊಡೆ ತೋರಿಸ್ಕೊಂಡು ಹೋಗೋ ಅಷ್ಟೇ ಕಾಮನ್ ಆಗೋಗಿದೆ. ಫೀಲ್ಡಲ್ಲಿ ಮನೆಗೊಂದು ಹೆಣ, ಬೀದಿಗೊಂದು ಸ್ಮಶಾನ. ಫಾಸ್ಟಾಗಿ ಬುನಾದಿ ಕಟ್ಟಬೇಕು ಅಂದ್ಕೊಂಡೆ, ಈಗ ಸೈಲೆಂಟಾಗೆ ಸಮಾಧಿ ಸರ್. ಇಲ್ಲಿ ಚೂರಿಗಿಂತ ಲಾಂಗ್ ದೊಡ್ಡದು, ಲಾಂಗ್ಗಿಂತ ಗನ್ ದೊಡ್ಡದು, ಗನ್ಗಿಂತ ನಮ್ಮ ಕಾನೂನು ದೊಡ್ಡದು. ಕಣ್ಣು ಬಟ್ಟೆ ಸುತ್ತಕೊಂಡು, ಕಿವಿಗತ್ತಿ ಇಟ್ಕೊಂಡು, ಕೈಯಲ್ಲಿ ತಕ್ಕಡಿ ಇಟ್ಕೊಂಡು ನ್ಯಾಯನ ಅನ್ಯಾಯನ ತೂಗ್ತಿರೋ ಅಪರಾಧಿಗಳಿಗೆ ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ಟು ಕಳಿಸೋದು ಈ ನಮ್ಮ ಪರಪ್ಪನ ಅಗ್ರಹಾರಕ್ಕೆ. ತಪ್ಪೇ ಮಾಡದೆ ಇರೋರಿಗೆ ಇದು ಸೆರೆಮನೆ, ತಪ್ಪು ಮಾಡಿರೋರಿಗೆ ಇದು ಅರಮನೆ. ಪ್ರತಿಯೊಂದು ಆರಂಭಕ್ಕೂ ಒಂದು ಅಂತ್ಯ ಅನ್ನೋದಿರುತ್ತೆ. ಆದರೆ ಅಂತ್ಯಕ್ಕೆ